ಉಪಯುಕ್ತ ನ್ಯೂಸ್ಗೆ ಸ್ವಾಗತ ಮಂಗಳೂರು ವಿಶ್ವವಿದ್ಯಾನಿಲಯ ಇಂದು ತನ್ನ ನಲವತ್ತೆರಡನೇ ಸಂಸ್ಥಾಪನಾ ದಿನವನ್ನು ಆಚರಿಸಿಕೊಂಡಿತು ವಿಶ್ವವಿದ್ಯಾನಿಲಯದ ಮಂಗಳ ಸಭಾಂಗಣದಲ್ಲಿ ನಡೆದ ವಿಶೇಷ ಸಮಾರಂಭದಲ್ಲಿ ಕುಲಪತಿ ಪ್ರೊ ಸುಬ್ರಹ್ಮಣ್ಯ ಎಡಪಡಿತ್ತಾಯ ಅವರು ಮುಂದಿನ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು ಕಾರ್ಯಕ್ರಮದ ಸಂಪೂರ್ಣ ವರದಿ ಇಲ್ಲಿದೆ ಆಲಿಸಿ ಶ್ರಾವ್ಯ ಧ್ವನಿಯಲ್ಲಿ ಹಂತ ಹಂತವಾಗಿ ನೂತನ ರಾಷ್ಟ್ರೀಯ ಶಿಕ್ಷಣ ಪದ್ಧತಿಯ ಅನುಷ್ಠಾನ ಸುಬ್ರಹ್ಮಣ್ಯ ಎಡಪಡಿತ್ತಾಯ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಖಾಲಿ ಇರುವ ಎಸ್ಸಿ ಎಸ್ಟಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ಹೈಕ ಮತ್ತು ಬೋಧಕ ಬೋಧಕೇತರ ಖಾಲಿ ಹುದ್ದೆಗಳನ್ನು ಬರುವ ಜನವರಿಯೊಳಗೆ ಭರ್ತಿ ಮಾಡಲು ಸರ್ಕಾರ ಅನುಮತಿ ನೀಡಿದೆ ಎಂದು ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೋಪಿ ಸುಬ್ರಹ್ಮಣ್ಯ ಎಡಪಡಿತ್ತಾಯ ಹೇಳಿದ್ದಾರೆ ಅಲ್ಲದೆ ಬಾಕಿ ಇರುವ ಬೋಧಕ ಬೋಧಕೇತರರ ಬಡ್ತಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ ಮಂಗಳೂರು ವಿಶ್ವವಿದ್ಯಾನಿಲಯದ ಮಂಗಳ ಸಭಾಂಗಣದಲ್ಲಿ ಬುಧವಾರ ನಡೆದ ನಲವತ್ತೆರಡನೇ ಸಂಸ್ಥಾಪನಾ ದಿನಾಚರಣೆ ಮತ್ತು ಶಿಕ್ಷಕರ ದಿನಾಚರಣೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ವೀರೇಂದ್ರ ಹೆಗ್ಗಡೆಯವರ ಸಲಹೆಯಂತೆ ಮಂಗಳೂರು ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ನಲ್ಲಿ ತುಳುಗ್ರಾಮವನ್ನು ಮುಂದಿನ ಸಂಸ್ಥಾಪನಾ ದಿನಾಚರಣೆಯ ಒಳಗೆ ಅಭಿವೃದ್ಧಿಪಡಿಸಲಾಗುವುದು ವಿಶ್ವವಿದ್ಯಾನಿಲಯದ ದ್ವಿಮುಖ ರಸ್ತೆಯ ಎರಡು ಬದಿ ಕಲಾಕೃತಿಗಳನ್ನು ನಿರ್ಮಿಸಲಾಗುವುದು ಎಂದರು ಮುಂದಿನ ತಿಂಗಳಿಂದಲೇ ಮಧ್ಯಾಹ್ನದ ಭೋಜನ ಸುಮಾರು ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಸ್ಸಿ ಎಸ್ಟಿ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿನಿಲಯ ನಿರ್ಮಿಸಲಾಗುವುದು ಮತ್ತು ವಿದ್ಯಾರ್ಥಿಗಳಿಗೂ ಹಾಸ್ಟೆಲ್ ನಿರ್ಮಿಸಲಾಗುವುದು ಅಂಬೇಡ್ಕರ್ ಭವನ ಪರೀಕ್ಷಾ ಭವನ ನಿರ್ಮಾಣವಾಗಲಿದೆ ಬೆಳಪು ವಿಜ್ಞಾನ ಕೇಂದ್ರದ ಕೆಲಸ ಮಾರ್ಚ್ನಲ್ಲಿ ಮುಗಿಯಲಿದೆ ಯಕ್ಷಗಾನ ಅಧ್ಯಯನ ಕೇಂದ್ರದ ದಶಮಾನೋತ್ಸವ ಆಚರಿಸುವ ಜೊತೆಗೆ ಖಾಸಗಿ ಸಹಭಾಗಿತ್ವದ ಜೊತೆಗೆ ಕ್ರೀಡಾ ವಿಭಾಗಕ್ಕೆ ಹೆಚ್ಚಿನ ಸೌಲಭ್ಯ ಒದಗಿಸಲಾಗುವುದು ಮುಂದಿನ ತಿಂಗಳಿಂದಲೇ ಅರ್ಹ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಉಚಿತ ಭೋಜನ ವ್ಯವಸ್ಥೆ ಆರಂಭವಾಗಲಿದೆ ಕ್ಯಾಂಟೀನ್ ಇನ್ನು ಫುಡ್ ಕೋರ್ಟ್ ಆಗಿ ಬದಲಾಗಲಿದೆ ಕಡಿಮೆ ವೆಚ್ಚದ ಅತ್ಯುತ್ತಮ ಗುಣಮಟ್ಟದ ಲಾಂಡ್ರಿ ನಿರ್ಮಾಣವಾಗಲಿದೆ ಎಂದರು ನೂತನ ರಾಷ್ಟ್ರೀಯ ಶಿಕ್ಷಣ ಪದ್ಧತಿಯ ಅನುಷ್ಠಾನದಲ್ಲಿ ಯಾವುದೇ ಅನುಮಾನವಿಲ್ಲ ಯಾವುದೇ ಒತ್ತಡ ಹೇರದೆ ಹಂತ ಹಂತವಾಗಿ ಯೋಜನೆ ಜಾರಿಗೆ ನಿರ್ಧರಿಸಲಾಗಿದೆ ಎಂದರು ಮುಖ್ಯ ಅತಿಥಿ ಬೆಂಗಳೂರಿನ ರೇವಾ ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ವಿಜಿ ತಳವಾರ್ ಮಾತನಾಡಿ ವಿದ್ಯಾರ್ಥಿಗಳ ಉದ್ಯೋಗಶೀಲತೆಗೆ ಈಗ ಸಂಸ್ಥೆಯ ರ್ಯಾಂಕಿಂಗ್ ಮತ್ತು ಸಾಮರ್ಥ್ಯವೇ ಬಂಡವಾಳ ಎಂದರು ಎನಿಪಿ ಎರಡು ಸಾವಿರದ ಇಪ್ಪತ್ತು ಹಲವು ಪರಿಹಾರಗಳನ್ನು ನೀಡುತ್ತದೆ ಆದರೆ ಅದರ ಅನುಷ್ಠಾನ ಸುಲಭವಿಲ್ಲ ಶಿಕ್ಷಕರ ಮನಸ್ಥಿತಿಯೇ ಬದಲಾಗಬೇಕಿದೆ ಗುಣಮಟ್ಟ ಬದ್ಧತೆ ಮತ್ತು ಸಾಮರ್ಥ್ಯವೇ ಮೂಲಮಂತ್ರವಾಗಬೇಕು ಶಿಕ್ಷಕರ ಪಾತ್ರ ಸಮಯದೊಂದಿಗೆ ಬದಲಾಗುತ್ತಲೇ ಇರುತ್ತದೆ ಎಂದರಲ್ಲದೆ ವಿಶ್ವವಿದ್ಯಾನಿಲಯದ ಪ್ರಯಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಮಹನೀಯರನ್ನು ನೆನಪಿಸಿಕೊಂಡರು ಟಿಸಿಎಸ್ ಲಿಮಿಟೆಡ್ ಮಾನವ ಸಂಪನ್ಮೂಲ ಅಭಿವೃದ್ಧಿ ವಿಭಾಗದ ಪ್ರಧಾನ ವ್ಯವಸ್ಥಾಪಕ ಎಫ್ ಇಸ್ರೇಲ್ ಇಂಬರಾಜ್ ಸಾಮಾನ್ಯ ವ್ಯಕ್ತಿಯನ್ನು ಬೌದ್ಧಿಕ ಆಸ್ತಿಯನ್ನಾಗಿಸುವುದೇ ಶಿಕ್ಷಕ ವೃತ್ತಿಯ ವಿಶೇಷ ನಾವು ವಿದ್ಯಾರ್ಥಿಗಳನ್ನು ಉದ್ಯೋಗಿಗಳನ್ನಾಗಿ ಅಲ್ಲ ಬದಲಾಗಿ ಉದ್ಯೋಗದಾತರನ್ನಾಗಿಸಬೇಕು ಜ್ಞಾನ ಪಡೆದುಕೊಂಡರಷ್ಟೇ ಸಾಲದು ಅದರ ಬಳಕೆಯ ಬಗ್ಗೆಯೂ ತಿಳಿದುಕೊಳ್ಳಬೇಕು ಎಂದು ಅಭಿಪ್ರಾಯಪಟ್ಟರು ಶೈಕ್ಷಣಿಕ ಸಾಧನೆಗಾಗಿ ವಿಶ್ವವಿದ್ಯಾನಿಲಯದ ಜೀವವಿಜ್ಞಾನ ವಿಭಾಗದ ನಿವೃತ್ತ ಪ್ರಾಧ್ಯಾಪಕ ಹಾಗೂ ಯುಜಿಸಿಬಿಎಸ್ಆರ್ ಫ್ಯಾಕಲ್ಟಿ ಕೆಆರ್ ಶ್ರೀಧರ್ ರಸಾಯನಶಾಸ್ತ್ರ ವಿಭಾಗದ ಪ್ರಾಧ್ಯಾಪಿಕೆ ಡಾಕ್ಟರ್ ವಿಶಾಲಾಕ್ಷಿ ಬಿ ಹಾಗೂ ಗಣಕ ವಿಜ್ಞಾನ ವಿಭಾಗದ ಪ್ರಾಧ್ಯಾಪಕ ಡಾ ಬಿಹೆಚ್ ಶೇಖರ್ ಅವರನ್ನು ಸನ್ಮಾನಿಸಲಾಯಿತು ಎರಡು ಸಾವಿರದ ಹತ್ತೊಂಬತ್ತು ರಿಂದ ಇಪ್ಪತ್ತನೇ ಸಾಲಿನಲ್ಲಿ ಕರ್ನಾಟಕ ಸರ್ಕಾರ ನೀಡುವ ಕರ್ನಾಟಕ ಕ್ರೀಡಾ ಪೋಷಕ ಪ್ರಶಸ್ತಿಯನ್ನು ಪಡೆದ ದೈಹಿಕ ಶಿಕ್ಷಣ ವಿಭಾಗದ ನಿರ್ದೇಶಕ ಡಾ ಜೆರಾಳ್ ಸಂತೋಷ್ ಸೋಜ ಮತ್ತು ಸಹಶಿಕ್ಷಕರನ್ನು ಸನ್ಮಾನಿಸಲಾಯಿತು ರಾಷ್ಟ್ರೀಯ ಯುವ ಜನೋತ್ಸವದಲ್ಲಿ ಪ್ರಶಸ್ತಿ ಗೆದ್ದ ಉಡುಪಿಯ ಎನ್ಜಿಎಂ ಕಾಲೇಜಿನ ಹನ್ನೆರಡು ಮಂದಿ ವಿದ್ಯಾರ್ಥಿಗಳ ತಂಡವನ್ನು ಪ್ರಶಸ್ತಿ ಪತ್ರ ಟ್ರೋಫಿ ಮತ್ತು ನಗದು ಬಹುಮಾನ ನೀಡಿ ಸನ್ಮಾನಿಲಾಯಿತು ಪ್ರಾಧ್ಯಾಪಕರಾದ ಪ್ರೊ ರವಿಶಂಕರ್ ರಾವ್ ಮತ್ತು ಡಾಕ್ಟರ್ ಧನಂಜಯ ಕುಂಬ್ರೆ ಕಾರ್ಯಕ್ರಮ ನಿರೂಪಿಸಿದರು ಕುಲಸಚಿವ ಪ್ರೊ ಕಿಶೋರ್ ಕುಮಾರ್ ಅತಿಥಿಗಳನ್ನು ಸ್ವಾಗತಿಸಿದರು ಕುಲಸಚಿವ ಪರೀಕ್ಷಾಂಗ ಪ್ರೊ ಪಿಎಲ್ ಧರ್ಮ ಹಣಕಾಸು ಅಧಿಕಾರಿ ಪ್ರೊ ನಾರಾಯಣ ಬಿ ವಿಜ್ಞಾನ ಕಲೆ ಮತ್ತು ವಾಣಿಜ್ಯ ವಿಭಾಗದ ಡೀನರುಗಳಾದ ಪ್ರೊ ಮಂಜುನಾಥ ಪ್ರೊ ಉದಯ ಬಿ ಮತ್ತು ಪ್ರೊ ಮುನಿರಾಜು ವೈ ವಿದ್ಯಾರ್ಥಿ ಕ್ಷೇಮ ಪಾಲನಾ ನಿರ್ದೇಶನಾಲಯದ ನಿರ್ದೇಶಕಿ ಪ್ರೊ ಮಂಜುಳಾ ಶಾಂತಾರಾಮ್ ಮೊದಲಾದವರು ಉಪಸ್ಥಿತರಿದ್ದರು ಆಲಿಸಿದ ಎಲ್ಲರಿಗೂ ಧನ್ಯವಾದಗಳು